ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಭಾರಿ ಇಳಿಕೆ ಶೇಕಡಾ ಮೂವತ್ತರಿಂದ ಮೂವತ್ತೈದರಷ್ಟು ತೈಲ ಬೆಲೆ ಇಳಿಕೆ ಪೆಟ್ರೋಲ್ ದರ ಇಳಿಕೆಯಾಗುತ್ತಾ ಪೆಟ್ರೋಲ್ ಲೀಟರ್ಗೆ ಮೂವತ್ತು ರೂಪಾಯಿ ಕಡಿಮೆ ಮಾಡ್ತಾರ ಮೋದಿ ಇತ್ತೀಚೆಗಷ್ಟೇ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಭಾರತದಲ್ಲಿ ಮುಂದಿನ ದಿನದಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ ಹದಿನೈದು ರೂಪಾಯಿಗೆ ಸಿಗುತ್ತೆ ಹದಿನೈದು ರೂಪಾಯಿ ಆಗುತ್ತೆ ನೋಡ್ತಾ ಇರಿ ಅನ್ನೋ ಒಂದು ಹೇಳಿಕೆನ ಕೊಟ್ಟಿದ್ದರು ಸಾಕಷ್ಟು ಚರ್ಚೆ ಆಯಿತು ಹೇಗಪ್ಪ ಸಾಧ್ಯ ಇದು ಹದಿನೈದು ರೂಪಾಯಿಗೆ ಲೀಟ್ರ್ ಪೆಟ್ರೋಲ್ ಸಿಗುತ್ತಾ ಸುಮ್ಮನೆ ಬಿ ಜೆ ಪಿಯವರು ಅವರು ಸುಳ್ಳು ಹೇಳ್ತಾ ಇದ್ದಾರೆ ಬುಕ್ಕಾಳಿ ಬಿಡ್ತಾ ಇದ್ದಾರೆ ಹಿಂದೆ ನಮ್ಮದೇ ಸಂಸದರು ನನಿಲ್ ಕುಮಾರ್ ಕಟೀಲ್ ಕೂಡ ಹೇಳಿದರು ಹದಿನೈದು ರೂಪಾಯಿ ಆಗಿಬಿಡುತ್ತೆ ಡಾಲರು ಅಂತೆಲ್ಲ ಸುಮ್ಮನೆ ಬಾಯಿಗೆ ಬಂದಂತ ಮಾತಾಡ್ತಾರೆ ಬಿಡಿ ಅನ್ನೋ ಒಂದು ಚರ್ಚೆ ಆಗಿತ್ತು ನಿತಿನ್ ಗಡ್ಕರಿ ಹೇಳಿದ್ದಕ್ಕೆ ಸ್ವಲ್ಪ ಹೌದಾ ಅಂತ ಗಂಭೀರವಾಗಿ ಚರ್ಚೆ ಆಗಿತ್ತು ಯಾಕೆ ಆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅಂದರೆ ಎಥನಾಲ್ ಬಳಕೆ ಜಾಸ್ತಿ ಆಗುತ್ತೆ ಇಡೀ ಭಾರತದಲ್ಲಿ ಈಗ ಶೇಕಡಾ ಮೂರರಷ್ಟು ಮಾತ್ರ ಎಥನಾಲ್ ಬಳಕೆಯನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದೊಂದು ಎಥನಾಲ್ ಬಳಕೆಯನ್ನು ಐವತ್ತು ಪರ್ಸೆಂಟ್ ಆದರೆ ರೈತರ ಬೆಳೆಗಳಿಗೆ ತುಂಬ ಅದ್ಭುತವಾದ ಬೆಲೆ ಬರುತ್ತೆ ಪೆಟ್ರೋಲನ್ನು ಬಳಕೆ ಮಾಡೋದು ಕಡಿಮೆ ಆಗುತ್ತೆ ಪೆಟ್ರೋಲ್ ರೇಟ್ ಸಹಜವಾಗಿ ಭಾರತದಲ್ಲಿ ಕಡಿಮೆ ಆಗುತ್ತೆ ನೋಡ್ತಾ ಇರಿ ಅನ್ನೋ ಒಂದು ಸುಳುವನ್ನು ಕೊಟ್ಟಿದ್ರು ಈ ನಡುವೆ ಈಗ ಸಿರಿಧಾನ್ಯಗಳನ್ನ ಸೇವಿಸಿದ್ರೆ ಬಿ ಪಿ ಶುಗರು ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲಿಗೆ ಬರುತ್ತೆ ಆದರೆ ಮಿಲೆಟ್ಸ್ನಲ್ಲಿ ಆಹಾರ ತಯಾರಿಸೋಕ್ಕೆ ಟೈಮ್ ಬೇಕಾಗುತ್ತೆ ಈಗ ಡೋಂಟ್ ವರಿ ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನ್ ಜೀನಿ ಮಿಲೆಟ್ ಮಿಲ್ಕ್ ಪೌಡರ್ ಹಾಕಿ ಶೇಕ್ ಮಾಡಿ ಕುಡಿರಿ ಒಂದೇ ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ ಸಿರಿಧಾನ್ಯ ಸೇರುತ್ತೆ ಒಂದೇ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತೆ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ಕಾಂಗ್ರೆಸ್ನವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಚಾಲೆಂಜನ್ನು ಹಾಕ್ತಾ ಇದ್ದಾರೆ ಕಳೆದ ನಾಲ್ಕೈದು ತಿಂಗಳಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ತುಂಬ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಆಗ್ತಾಯಿದೆ ಒಂದು ರೀತಿ ಮೂರ್ನಾಲ್ಕು ತಿಂಗಳಿಂದ ಒಂದು ಬ್ಯಾರಲ್ ತೈಲ ಬೆಲೆ ಸುಮಾರು ಎಪ್ಪತ್ತು ಎಂಬತ್ತು ಡಾಲರ್ ಬಂದು ನಿಂತ್ಕೊಂಡ್ಬಿಟ್ಟಿದೆ ಒಂದೇ ಥರ ಇದೆ ನೂರು ನೂರಿಪ್ಪತ್ತು ನೂರು ಮೂವತ್ತು ಡಾಲರ್ ಇತ್ತು ಒಂದು ಬ್ಯಾರಲ್ಲು ಈಗ ಅದರ ಬೆಲೆ ಎಪ್ಪತ್ತೈದು ಎಪ್ಪತ್ತು ಎಂಬತ್ತು ಈ ಒಂದು ಆಸ್ಪಾಸ್ನಲ್ಲೇ ಇದೆ ಇಷ್ಟೆಲ್ಲ ಕಡಿಮೆ ಆದರೂ ಕೂಡ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಯಾಕೆ ಕಡಿಮೆ ಮಾಡ್ತಾ ಇಲ್ಲ ಈ ಹಿಂದೆ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ದಾಗ ಆಗ ಯಾವ ಬೆಲೆ ಇತ್ತು ಆ ಬೆಲೆಗೆ ಈಗ ಪೆಟ್ರೋಲ್ ಡೀಸೆಲನ್ನು ಇಳಿಸಬೇಕು ಅನ್ನೋದು ಕಾಂಗ್ರೆಸ್ಸಿಗೆ ಓದ್ತಾರೆ ಈ ವಿಚಾರವಾಗಿ ಈಗಾಗಲೇ ಕಾಂಗ್ರೆಸ್ನ ಮುಖಂಡ ಮಾಜಿ ಸಚಿವ ಜೈರಾಮ್ ರಮೇಶ್ ಸಾಕಷ್ಟು ಟ್ವೀಟ್ಗಳನ್ನು ಮಾಡಿ ಒಂದಿಷ್ಟು ಲೆಕ್ಕಗಳನ್ನು ಕೂಡ ಕೊಡ್ತಾ ಹೋಗ್ತಾ ಇದ್ದಾರೆ ಈ ಹಿಂದೆ ಮನಮೋಹನ್ ಸಿಂಗ್ ಪ್ರಧಾನಿಗಳಾಗಿದ್ದಾಗ ಒಂದು ಬ್ಯಾರಲ್ ತೈಲ ಕಚ್ಚಾ ತೈಲ ಬೆಲೆ ನೂರು ಡಾಲರ್ಗೂ ಜಾಸ್ತಿ ಇದ್ದಾಗಲೂ ಕೂಡ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಅರವತ್ತೈದು ರೂಪಾಯಿ ಎಪ್ಪತ್ತು ರೂಪಾಯಿ ಮಾತ್ರ ಇರ್ತಾಯಿತ್ತು ಆದರೆ ಈಗ ಎಪ್ಪತ್ತರಿಂದ ಎಂಬತ್ತು ಡಾಲರ್ಗೆ ಇದ್ದರೂ ಕೂಡ ಒಂದು ಬ್ಯಾರಲ್ಲ ಕಚ್ಚಾತಾ ಇಲ್ಲ ಯಾಕೆ ನೂರು ರೂಪಾಯಿ ಕೊಡಬೇಕು ನಾವು ಪೆಟ್ರೋಲ್ಗೆ ಸೊ ಜನರಿಂದ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಲೂಟಿ ಇದೆ ನಾವು ಕೆಲವು ದಿನಗಳ ಹಿಂದಷ್ಟೇ ನೋಡಿದ್ವಿ ನಾವು ಕೆಲವೊಂದಿಷ್ಟು ಸರ್ಕಾರಿ ಸೌಮ್ಯದ ಪೆಟ್ರೋಲ್ ಸಂಸ್ಥೆಗಳು ಸಾಕಷ್ಟು ಒಂದು ಲಕ್ಷ ಕೋಟಿ ಲಾಭವನ್ನು ಗಳಿಸಿರೋದ್ರ ಬಗ್ಗೆ ನಾವು ಸುದ್ದಿಯನ್ನು ನೋಡಿದ್ವಿ ಅಂದರೆ ಅಷ್ಟು ಲಾಭ ಪೆಟ್ರೋಲಿಯಂ ಉತ್ಪನ್ನಗಳ ಸಂಸ್ಥೆಗಳಿಗೆ ಲಾಭ ಬರ್ತಾ ಇದೆ ಪೆಟ್ರೋಲ್ ಸಂಸ್ಥೆಗಳಿಗೆ ಲಾಭ ಸಿಗ್ತಾ ಇದೆ ಆ ಒಂದು ಲಾಭ ಜನರಿಗೆ ಸಿಗ್ತಾ ಇಲ್ಲ ಸೊ ಜನರಿಗೆ ಲಾಭ ಕೊಡಬೇಕು ಅಂದರೆ ಪೆಟ್ರೋಲ್ ದರವನ್ನು ಕನಿಷ್ಠ ಇಪ್ಪತ್ತೈದು ರೂಪಾಯಿ ಅಥವಾ ಮೂವತ್ತು ರೂಪಾಯಿ ಕಡಿಮೆ ಮಾಡಬೇಕು ಅನ್ನೋದು ಜೈರಾಮ್ ರಮೇಶ್ ಹಾಗೂ ಕಾಂಗ್ರೆಸ್ಸಿಗರ ಭಾವ ಜೊತೆಗೆ ಮನಮೋಹನ್ ಇದ್ದಾಗ ಕೇಂದ್ರ ಸುಂಕ ಏನು ಇದ್ರ ಮೇಲೆ ಟ್ಯಾಕ್ಸ್ ಹಾಕ್ತಾಯಿದ್ದು ಹತ್ತು ರೂಪಾಯಿ ಇರಲಿಲ್ಲ ಪೆಟ್ರೋಲ್ಗೆ ಡೀಸೆಲ್ಗೆ ಮೂರು ರೂಪಾಯಿ ಇತ್ತು ಪೆಟ್ರೋಲ್ಗೆ ಒಂಬತ್ತು ರೂಪಾಯಿ ಚಿಲ್ಲರೆ ಇತ್ತು ಆದರೆ ಈಗ ಎಲ್ಲವೂ ಕೂಡ ತ್ರಿಬಲ್ ಆಗಿದ್ದಾವೆ ಅದನ್ನು ಕೂಡ ಕಡಿಮೆ ಮಾಡಿ ಕಡಿಮೆ ಮಾಡಿ ತೈಲ ಏನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೇಗಿದೆಯೋ ಕಚ್ಚಾ ಇಲ್ಲ ಅದಕ್ಕೆ ಪೂರಕವಾಗಿ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಇಳಿಕೆ ಮಾಡಿ ಅಂತ ಒತ್ತಾಯವನ್ನು ಮಾಡ್ತಾ ಇದೆ ಜೈರಾಮ್ ರಮೇಶ್ ಹಾಗೂ ಕಾಂಗ್ರೆಸ್ ನಾಯಕರ ಬಗ್ಗೆ ಸಾಕಷ್ಟು ಗಂಭೀರವಾದ ಒಂದು ವಿಚಾರವನ್ನು ಇದ್ದಾರೆ ಸೊ ಹಾಗಿದ್ರೆ ಪೆಟ್ರೋಲ್ ಬೆಲೆ ಲೀಟ್ರಿಗೆ ಮೂವತ್ತು ರೂಪಾಯಿ ಕಡಿಮೆ ಆಗುತ್ತಾ ಭಾರತದಲ್ಲಿ ನಿರೀಕ್ಷೆ ಮಾಡಬಹುದಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಬಹುಶಃ ಈಗ ಮಾಡಲ್ಲ ಬಿಡಿ ಎಲೆಕ್ಷನ್ಸ್ ಹತ್ರ ಬರುತ್ತಲ್ಲ ಆವಾಗ ಒಂದು ಐದೈದು ರೂಪಾಯಿ ಕಮ್ಮಿ ಮಾಡ್ಕೊಂಡು ಬರ್ತಾರೆ ಬಹುಶಃ ಹೆಂಗೂ ತೆಲಂಗಾಣ ಎಲೆಕ್ಷನ್ ಇದೆ ಆಮೇಲೆ ಮಧ್ಯಪ್ರದೇಶ ರಾಜಸ್ಥಾನ ಇದೆಲ್ಲ ಕೂಡ ವಿಧಾನಸಭಾ ಚುನಾವಣೆ ಇದೆ ಜೊತೆಗೆ ಲೋಕಸಭಾ ಚುನಾವಣೆ ಎಂಟರಿಂದ ಒಂಬತ್ತು ತಿಂಗಳಿದೆ ಸೊ ಈ ಒಂದು ಟೈಮ್ಗೆ ಒಂದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕಡಿಮೆ ಆಗಬಹುದು ಅದು ಮೋದಿ ತಲೆಯಲ್ಲೋ ಅಥವಾ ಬಿ ಜೆ ಪಿ ತಲೆಯಲ್ಲೋ ಪ್ಲ್ಯಾನ್ ಇದ್ದಂಗೆ ಇದೆ ಬಹುಶಃ ಮಾಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಯಾಕಂದರೆ ಈಗ ಕಡಿಮೆ ಮಾಡಿದ್ರೆ ತೈಲ ಕಂಪ್ನಿಗಳಿಗೆ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆದರೆ ಅಂದರೆ ಕಚ್ಚಾ ತೈಲ ಜಾಸ್ತಿ ಆದರೆ ಆಗ ಕಡಿಮೆ ಮಾಡೋಕ್ಕೆ ಆಗದೇ ಇರ್ಬೋದು ನಷ್ಟ ಆಗ್ಬೋದು ಸೊ ಈಗ ಪೆಟ್ರೋಲಿಯಂ ಕಂಪನಿಗಳಿಗೆ ಲಾಭವನ್ನು ಮಾಡಿಕೊಟ್ಟು ಮುಂದಿನ ದಿನಗಳಲ್ಲಿ ತೈಲ ಬೆಲೆ ಜಾಸ್ತಿ ಆದರೂ ಕೂಡ ಪೆಟ್ರೋಲ್ ಬೆಲೆಯನ್ನು ಇಳಿಕೆ ಮಾಡುವಂತಹ ಸಾಧ್ಯತೆ ಕೇಂದ್ರ ಸರ್ಕಾರದ ಮುಂದೆ ಇದೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾಯಿದೆ ಅದೇನೇ ಆಗಲಿ ನೋಡ ಜನರಿಗೆ ಉಪಯೋಗ ಆಗಬೇಕು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಕಡಿಮೆ ಆಗಿದೆ ಯಾಕೆ ಕಡಿಮೆ ಆಗ್ತಾ ಇಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಭಾರತದಲ್ಲಿ ಅನ್ನೋ ಒಂದು ಚರ್ಚೆ ನಿಮ್ಮ ಪ್ರಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಈಗ ಪೆಟ್ರೋಲ್ ಲೀಟ್ರಿಗೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಕಮ್ಮಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದೆ ಕಾಂಗ್ರೆಸ್ ಮಾಡ್ತಾರಾ ಅಥವಾ ಮಾಡಬೇಕಾ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ